ನಮಸ್ಕಾರ ಮುಖ್ಯಾಂಶಗಳು ಜನವರಿ 29 ರಿಂದ ಫೆಬ್ರವರಿ 15 ರವರೆಗೆ ಮೊದಲ ಹಂತದ ಕೇಂದ್ರ ಬಜೆಟ್ ಅಧಿವೇಶನ ಪ್ರಮುಖ ವಿಷಯಗಳ ಚರ್ಚೆ ಮಸೂದೆಗಳ ಮಂಡನೆ ಪ್ರಹ್ಲಾದ್ ಜೋಶಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020 ಕ್ಕೆ ರಾಜ್ಯಪಾಲರ ಅಂಕಿತ ನಿಯಮ ಉಲ್ಲಂಘನೆಗೆ 3 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಹಲವು ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಆತಂಕ ಶಂಕೆ ಇದ್ದಲ್ಲಿ ಪಕ್ಷಿಗಳ ಕಣ್ಗಾವಲು ಮೇಲ್ವಿಚಾರಣೆ ಹೆಚ್ಚಿಸಲು ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸೂಚನೆ ಪ್ರಯಾಣ ದರ ಹೆಚ್ಚಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಈ ಕುರಿತ ವರದಿಗಳು ಆಧಾರರಹಿತ ಭಾರತೀಯ ರೈಲ್ವೆ ಪ್ರಕಟಣೆ ವಾರ್ತೆಗಳ ವಿವರ ಇದೇ 29 ರಿಂದ ಸಂಸತ್ತಿನ ಮೊದಲ ಹಂತದ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಫೆಬ್ರವರಿ 15 ರವರೆಗೆ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ರಾಷ್ಟ್ರಪತಿ ಅವರ ಭಾಷಣದೊಂದಿಗೆ ಅಧಿವೇಶನ ಆರಂಭವಾಗಲಿದ್ದು ಈ ಅವಧಿಯಲ್ಲಿ ಬಜೆಟ್ ಹಾಗೂ ರಾಷ್ಟ್ರಪತಿ ಅವರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಪ್ರಮುಖ ಮಸೂದೆಗಳಿದ್ದರೆ ಮಂಡನೆಯಾಗಲಿವೆ ಪ್ರಶ್ನೋತ್ತರ ಮತ್ತು ಶೂನ್ಯ ಕಲಾಪಗಳು ಇರಲಿವೆ ಇನ್ನಿತರೆ ಯಾವುದಾದರೂ ಪ್ರಮುಖ ವಿಷಯಗಳಿದ್ದರೆ ಚರ್ಚಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಎರಡನೇ ಹಂತದ ಅಧಿವೇಶನ ಮಾರ್ಚ್ 8 ರಿಂದ ಏಪ್ರಿಲ್ 8 ರವರೆಗೆ ನಡೆಯಲಿದೆ ಅಧಿವೇಶನದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಅಧಿವೇಶನದ ಸಂದರ್ಭದಲ್ಲಿ ಬಜೆಟ್ ಮೇಲಿನ ಚರ್ಚೆ ಜೊತೆಗೆ ವಿವಿಧ ವಿಭಾಗಗಳಿಗೆ ಅನುದಾನ ಹಂಚಿಕೆ ಸೇರಿದಂತೆ ಹಲವು ಮಹತ್ವದ ಮಸೂದೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಆಸ್ ಇಟ್ ಇಸ್ ನಾರ್ಮಲಿ ಇನ್ ದಿ ಫಸ್ಟ್ ಫೇಸ್ ಇನ್ ಪ್ರೆಸಿಡೆಂಟ್ಸ್ ಥ್ಯಾಂಕ್ಸ್ ಗೋಯಿಂಗ್ ಮೋಷನ್ ಟು ದಿ ಪ್ರೆಸಿಡೆಂಟ್ ಅಂಡ್ ದಿ ಬಜೆಟ್ ಎನಿಥಿಂಗ್ ಕ್ಯಾನ್ ಬಿ ಡಿಸ್ಕಸ್ಡ್ ಅಂಡ್ ಅದರ್ ದನ್ ದಟ್ ವಾಟ್ ಎವರ್ ನೆಸೆಸರಿ ಬಿಲ್ಸ್ ಆರ್ ದೇರ್ ಗವರ್ನಮೆಂಟ್ ವುಡ್ ಲೈಕ್ ಟು ಟೇಕ್ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020 ಕ್ಕೆ ರಾಜ್ಯಪಾಲ ವಜುಬಾಯಿ ವಾಲಾ ಅಂಕಿತ ಹಾಕಿದ್ದಾರೆ ಈ ನಿಯಮಾನುಸಾರ 3 ವರ್ಷದಿಂದ 7 ವರ್ಷ ಜೈಲು 50,000 ರಿಂದ 5 ಲಕ್ಷ ರೂಪಾಯಿ ವರೆಗೆ ದಂಡ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶಕ್ಕೆ ಸಮ್ಮತಿ ನೀಡಿರುವ ಕುರಿತು ರಾಜ್ಯಪತ್ರವನ್ನು ಪ್ರಕಟಿಸಲಾಗಿದೆ ಇದರಿಂದಾಗಿ ರಾಜ್ಯದಲ್ಲಿ ಗೋಹತ್ಯೆ ಸಾಗಾಟಕ್ಕೆ ಸಂಪೂರ್ಣ ನಿಷೇಧ ಬಿದ್ದಂತಾಗಿದೆ ಕಳೆದ ಬಾರಿಯ ರಾಜ್ಯ ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಮಸೂದೆಗೆ ಒಪ್ಪಿಗೆ ದೊರಕಿತ್ತು ಆದರೆ ವಿಧಾನ ಪರಿಷತ್ತಿನಲ್ಲಿ ಸಮ್ಮತಿ ದೊರೆತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಕಾಯ್ದೆಯನ್ನು ಜಾರಿಗೆ ತಂದಿದೆ ಈ ಕಾಯ್ದೆಯಡಿ ಜಾನುವಾರು ವಾಹನ ಸೇರಿದಂತೆ ವಶಪಡಿಸಿಕೊಂಡ ಇತರೆ ಸಾಮಗ್ರಿಗಳನ್ನು ರಾಜ್ಯ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಹೊಂದಿದೆ ಹತ್ಯೆಗಾಗಿ ಸಾಗಾಟ ಮಾಡುವ ಜಾನುವಾರುಗಳ ಸಂರಕ್ಷಣೆ ಮತ್ತು ಈ ಸಂಬಂಧದ ತನಿಖೆಗಾಗಿ ಸಬ್ ಇನ್ಸ್ಪೆಕ್ಟರ್ ದರ್ಜೆಗಿಂತ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿ ಅಥವಾ ಸಕ್ಷಮ ಅಧಿಕಾರಿಯನ್ನು ನೇಮಕ ಮಾಡಲು ಕೂಡ ಅನುಮತಿ ನೀಡಲಾಗಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಪ್ರಮುಖವಾಗಿ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಮಕ್ಕಳ ಉದ್ಯಾನ ಸಂಗೀತ ಕಾರಂಜಿಯೊಂದಿಗೆ ಅಭಿವೃದ್ಧಿ ಮತ್ತು ಸುಂದರೀಕರಣ ಕಾಮಗಾರಿ ಹಾಗೂ ಕಲ್ಯಾಣ ಮಂಟಪ ಮತ್ತು ವಾಣಿಜ್ಯ ಸಂಕೀರ್ಣದ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ ಈ ಪ್ರವಾಸ ಕುರಿತ ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾನತೆ ಭ್ರಾತೃತ್ವ ಮಾನವೀಯ ಮೌಲ್ಯಗಳನ್ನೊಳಗೊಂಡಂತೆ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದ್ದರು ನಾಡಿನ ಹೆಮ್ಮೆಯ ಪರಂಪರೆ ಚಿಂತನೆಗಳನ್ನು ಚಿರಸ್ಥಾಯಿಗೊಳಿಸಲು ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದೇನೆ ಎಂದು ತಿಳಿಸಿದ್ದಾರೆ ದೇಶದ ಹಲವು ಭಾಗಗಳಲ್ಲಿ ಹಕ್ಕಿ ಜ್ವರದ ಆತಂಕ ಕವಿದಿದೆ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಸಾವಿರಾರು ಪಕ್ಷಿಗಳು ಸಾವನ್ನಪ್ಪಿವೆ ಹಿಮಾಚಲ ಪ್ರದೇಶದ ಪೌಂಗ್ ಬಾನ್ ಪ್ರದೇಶದಲ್ಲಿ 1800 ವಿದೇಶಿ ಪಕ್ಷಿಗಳು ಮೃತಪಟ್ಟಿದ್ದು ಇದಕ್ಕೆ ಹಕ್ಕಿ ಜ್ವರ ಕಾರಣ ಎಂಬ ಆತಂಕ ವ್ಯಕ್ತಪಡಿಸಲಾಗಿದೆ ಈ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಂಗಡ ಜಿಲ್ಲಾಡಳಿತ ಸ್ಥಳೀಯರ ಸಂಚಾರಕ್ಕೆ ನಿರ್ಬಂಧ ವಿಧಿಸಿರುವುದಲ್ಲದೆ ಮೀನು ಉತ್ಪಾದನೆ ಕೋಳಿ ಸಾಕಾಣಿಕೆಗೂ ನಿಷೇಧ ಹೇರುವ ಮೂಲಕ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಮಧ್ಯಪ್ರದೇಶದಲ್ಲಿ ಸಹ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಹಲವೆಡೆ ಹೈ ಅಲರ್ಟ್ ಕೂಡ ಜಾರಿ ಮಾಡಲಾಗಿದೆ
ಈ ಪರಿಸ್ಥಿತಿಯನ್ನು ರಾಜ್ಯ ವಿಶಿಷ್ಟ ವಿಪತ್ತು ಎಂದು ಸಹ ಮಧ್ಯಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ. ಮಂದಸೌರ್ನಲ್ಲಿ ಮೃತಪಟ್ಟಿದ್ದ ನಾಲ್ಕು ಕಾಗೆಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಹಕ್ಕಿ ಜ್ವರದ ಲಕ್ಷಣಗಳು ಕಂಡುಬಂದಿವೆ. ಅದೇ ರೀತಿ ರಾಜಸ್ಥಾನ ಮತ್ತು ಕೇರಳ ರಾಜ್ಯಗಳಲ್ಲೂ ಹಲವೆಡೆ ಪಕ್ಷಿಗಳು ಮೃತಪಟ್ಟಿದ್ದು ಹಕ್ಕಿ ಜ್ವರ ಎಂಬ ಶಂಕೆ ವ್ಯಕ್ತವಾಗಿದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದ್ದು, ಯಾವುದಾದರೂ ಪ್ರದೇಶದಲ್ಲಿ ಹಕ್ಕಿ ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ಪಕ್ಷಿಗಳ ಮೇಲೆ ಕಣ್ಗಾವಲು, ಮೇಲ್ವಿಚಾರಣೆ ಹೆಚ್ಚಿಸುವಂತೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಈ ರೋಗ ಮಾನವರು, ಪ್ರಾಣಿಗಳು ಹಾಗೂ ಪಕ್ಷಿಗಳಿಗೆ ತಗಲುವ ಸಾಧ್ಯತೆ ಇದೆ ಎಂದು ಮುಖ್ಯ ಕಾರ್ಯದರ್ಶಿಗಳಿಗೆ ನೀಡಿದ ಟಿಪ್ಪಣಿಯಲ್ಲಿ ತಿಳಿಸಲಾಗಿದೆ. कुछ हिस्सों में बर्ड फ्लू की पुष्टि के बाद विशेषज्ञों की एक टीम ने अलप्पुझा का दौरा किया. अलप्पुझा और कोट्टायम जिलों की 5 पंचायतों में बत्तखों के बाड़े में वायरस संक्रमण की पुष्टि के बाद राज्य सरकार की ओर से आपात कदम उठाए जा रहे हैं. राज्य में बर्ड फ्लू को राज्य विशेष आपदा घोषित किया गया है. पड़ोसी राज्य तमिलनाडु ने सीमा पर बचाव के प्रबंध करने शुरू कर दिए. ದೇಶದ ಪಶ್ಚಿಮ ಭಾಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ 306 ಕಿಲೋಮೀಟರ್ ಉದ್ದದ ನ್ಯೂ ರೆವಾರಿ ಮತ್ತು ನ್ಯೂ ಮಾದಾರ್ ವಿಭಾಗದ ಸರಕು ಸಾಗಣೆ ರೈಲು ಕಾರಿಡಾರ್ ಅನ್ನು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ವರ್ಚುವಲ್ ಮೂಲಕ ಈ ಕಾರ್ಯಕ್ರಮ ನಡೆಯಲಿದ್ದು, ಸರಕು ಸಾಗಣೆ ರೈಲು ಕಾರಿಡಾರ್ ನಿರ್ಮಾಣದಿಂದಾಗಿ ಭಾರತೀಯ ರೈಲ್ವೆ ಪಾಲಿಗೆ ಮತ್ತೊಂದು ಹೊಸ ಯುಗ ಆರಂಭವಾಗಲಿದೆ. ರಾಜಸ್ಥಾನ ಮತ್ತು ಹರಿಯಾಣ ನಡುವೆ ಸಂಪರ್ಕ ಕಲ್ಪಿಸುವ ಸರಕು ಸಾಗಣೆ ರೈಲು ಮಾರ್ಗ ಇದಾಗಿದ್ದು, ಇದರಿಂದ ಉಭಯ ರಾಜ್ಯಗಳ ರೈತರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ. ರಾಜಸ್ಥಾನದಲ್ಲಿ 227 ಕಿಲೋಮೀಟರ್ ಹಾಗೂ ಹರಿಯಾಣದಲ್ಲಿ 79 ಕಿಲೋಮೀಟರ್ ಉದ್ದದ ಮಾರ್ಗ ಇದಾಗಿದೆ. ಒಟ್ಟು 9 ನಿಲ್ದಾಣಗಳು ಬರಲಿದ್ದು, ಆತ್ಮನಿರ್ಭರ್ ಭಾರತ ಅಭಿಯಾನಕ್ಕೆ ಇದು ಉತ್ತೇಜನವಾಗಲಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿಯವರು ವಿಶ್ವದ ಮೊದಲ ಡಬಲ್ ಸ್ಟಾಕ್ ಲಾಂಗ್ ಸರಕು ಸಾಗಣೆ ರೈಲಿಗೂ ಹಸಿರು ನಿಶಾನೆ ತೋರಲಿದ್ದಾರೆ. ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ರಾಜಸ್ಥಾನ ಮತ್ತು ಹರಿಯಾಣದ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ. ವರ್ತಮಾನ ಲಾಜಿಸ್ಟಿಕ್ ಕಾಸ್ಟ್ ಮೇ ಭೀ 6-7% ಪ್ರತಿಶತ ಕಿ ಕಮಿ ಆಯೇಗಿ. ಕಸ್ಟಮರ್ ಕ್ಯಾ ಚಾಹತಾ ಹೈ? ಭಾರತೀಯ ರೇಲ್ ಈಸ್ಟ್ ವೆಸ್ಟ್ ಕಾರಿಡೋರ್, नॉर्थ साउथ कॉरिडोर जैसे कई और मार्गों पर भी डेडिकेटेड फ्रेट कॉरिडोर बनाने की योजना तैयार. ಶ್ರೀಲಂಕಾ ಕ್ಕೆ 3 ದಿನಗಳ ಭೇಟಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಅಲ್ಲಿನ ಪ್ರಮುಖ ನಾಯಕರೊಂದಿಗೆ ವಿಭಿನ್ನ ವಿಷಯಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಧ್ಯಕ್ಷ ಗೋಟಾಬಾಯಿ ರಾಜಪಕ್ಸೆ ಮತ್ತು ಆ ದೇಶದ ಪ್ರಧಾನಿ ಮಹಿಂದ ರಾಜಪಕ್ಸೆ ಅವರೊಂದಿಗೆ ಜೈಶಂಕರ್ ಇಂದು ಸಭೆ ನಡೆಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವರ ಶ್ರೀಲಂಕಾ ಭೇಟಿಯಿಂದ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ಇನ್ನಷ್ಟು ಬಲವರ್ಧನೆಗೊಳ್ಳಲಿದೆ ಎಂಬ ವಿಶ್ವಾಸ ಹೊಂದಲಾಗಿದೆ. ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಹಾಗೂ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಜೈಶಂಕರ್ ಅಲ್ಲಿನ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಜೊತೆಗೆ ಕೊರೋನಾ ಸೋಂಕು ಹಾಗೂ ಲಸಿಕೆಗೆ ಸಂಬಂಧಿಸಿದಂತೆಯೂ ಚರ್ಚೆ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಯಾಣ ದರವನ್ನು ಹೆಚ್ಚಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಭಾರತೀಯ ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ. ಪ್ರಯಾಣಿಕರ ರೈಲು ದರದಲ್ಲಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎಂದು ಹಲವು ಮಾಧ್ಯಮಗಳು ವರದಿ ಮಾಡಿವೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಭಾರತೀಯ ರೈಲ್ವೆ, ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾಪವಿಲ್ಲ, ಆಧಾರರಹಿತ ಹೇಳಿಕೆಗಳನ್ನು ಮಾಧ್ಯಮಗಳು ವರದಿ ಮಾಡಿವೆ, ಈ ವರದಿಗಳಲ್ಲಿ ಯಾವುದೇ ವಾಸ್ತವಿಕ ಆಧಾರವಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಮಾಧ್ಯಮಗಳು ಈ ರೀತಿಯ ಆಧಾರರಹಿತ ವರದಿಗಳನ್ನು ಪ್ರಕಟಿಸುವುದು ಅಥವಾ ಪ್ರಸಾರ ಮಾಡುವುದರಿಂದ ದೂರವಿರಬೇಕು ಎಂದು ಸಹ ಮನವಿ ಮಾಡಲಾಗಿದೆ. ಕೊರೋನಾ ಸೋಂಕಿನ ಸಂದಿಗ್ಧತೆಯ ನಡುವೆಯೂ ಶಾಲಾ ಕಾಲೇಜುಗಳು ಆರಂಭವಾಗಿದ್ದು ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ.
ರಾಜ್ಯದಲ್ಲಿರುವ 5,492 ಪದವಿ ಪೂರ್ವ ಕಾಲೇಜುಗಳಲ್ಲಿ ದಾಖಲಾಗಿರುವ 4,24,250 ವಿದ್ಯಾರ್ಥಿಗಳ ಪೈಕಿ 2,42,886 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಹಾಗೆ ಎಸ್ಎಸ್ಎಲ್ಸಿ ತರಗತಿಗೆ ದಾಖಲಾಗಿರುವ 9,29,130 ವಿದ್ಯಾರ್ಥಿಗಳ ಪೈಕಿ 4,77,051 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಎಂದು ಅವರು ತಿಳಿಸಿದರು. ಅದೇ ರೀತಿ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆಯುತ್ತಿರುವ ವಿದ್ಯಾಗಮ ತರಗತಿಗೂ ಉತ್ತಮ ಹಾಜರಾತಿ ಕಂಡುಬರುತ್ತಿದೆ ಎಂದರು. ಬಾಗಲಕೋಟೆ ಜಿಲ್ಲೆಯ 5 ಶಿಕ್ಷಕರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ಫಲಿತಾಂಶ ಬಂದಿದ್ದರಿಂದ ಶಿಕ್ಷಕರು ಕ್ವಾರಂಟೈನ್ನಲ್ಲಿದ್ದಾರೆ. ಆ ಶಿಕ್ಷಕರು ಮಕ್ಕಳ ಸಂಪರ್ಕಕ್ಕೆ ಬಂದಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. 2021ನೇ ವರ್ಷವನ್ನು ಕಾಂಗ್ರೆಸ್ ಪಕ್ಷ ಹೋರಾಟ ಮತ್ತು ಸಂಘಟನೆಯ ವರ್ಷವೆಂದು ಘೋಷಿಸಿದೆ. ಅದರಂತೆ ಇಂದಿನಿಂದ ಹೋರಾಟದ ಸಭೆಗಳು ಆರಂಭವಾಗಲಿವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಇಂದು ಮೈಸೂರು ವಿಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಾಯಕರ ಸಭೆಯನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು ಪಕ್ಷ ಸಂಘಟನೆ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳ ವಿಷಯವನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡುವ ಸಂಬಂಧ ಚರ್ಚೆ ನಡೆಸಲಾಗುವುದು ಎಂದರು. ಇದೇ 8ರಂದು ಬೆಂಗಳೂರು ವಿಭಾಗದ ಸಭೆ ಬೆಂಗಳೂರಿನಲ್ಲಿ ನಡೆಯಲಿದೆ. ಬೆಳಗಾವಿ ವಿಭಾಗದ ಸಭೆ ಜನವರಿ 11ರಂದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯಲಿದೆ. ಕಲಬುರಗಿ ವಿಭಾಗದ ಪಕ್ಷದ ಮುಖಂಡರು ನಾಯಕರ ಸಭೆಯನ್ನು ಜನವರಿ 18ರಂದು ಕಲಬುರಗಿಯಲ್ಲಿ ಆಯೋಜಿಸಲಾಗಿದೆ ಎಂದು ಶಿವಕುಮಾರ್ ಹೇಳಿದರು. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಪಕ್ಷ ತೊರೆಯುವುದಿಲ್ಲ. ಈ ಸಂಬಂಧ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ. ಕೆಲ ಸಣ್ಣಪುಟ್ಟ ಸಮಸ್ಯೆಗಳನ್ನು ಪಕ್ಷದ ಮಟ್ಟದಲ್ಲಿ ಬಗೆಹರಿಸಲಾಗುವುದು ಎಂದರು. ಜೆಡಿಎಸ್ ಶಾಸಕರು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ತತ್ವ ಸಿದ್ಧಾಂತ ನಂಬಿ ಬಂದರೆ ಸ್ವಾಗತ, ಆದರೆ ತಾವಾಗಿಯೇ ಯಾರನ್ನೂ ಆಹ್ವಾನಿಸುವುದಿಲ್ಲ ಎಂದರು. ಕೊರೋನಾ ಸೋಂಕು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಲಾಕ್ಡೌನ್ ಸೀಲ್ಡೌನ್ನಿಂದ ಇಡೀ ರಾಜ್ಯದ ಆರ್ಥಿಕತೆ ಕುಸಿದಿದೆ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದರು. ಯಾರು ಹೋಗಲ್ಲ, ಸಿಎಂ ಇಬ್ರಾಹಿಂ ನಮ್ಮ ಲೀಡರು, ಸೀನಿಯರ್ ಲೀಡರು, ನಮ್ಮ ಶಾಸಕರು ಇದ್ದಾರೆ, ಅವ್ರೇನು ಹೋಗುದಿಲ್ಲ. ಸ್ವಲ್ಪ ಅವ್ರಿಗೇನೋ ಒಂದು ಗ್ರೀವೆನ್ಸಸ್ ಇರ್ಬೋದು, ನಮ್ಮ ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಇಟ್. ನಮ್ಮಲ್ಲಿ ನಾಯಕರುಗಳು ಬೆಳಿಬೇಕು ಅನ್ನೋದು ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರ ಚಿಂತನೆ. ವಿದ್ಯಾರ್ಥಿ ನಾಯಕರು ಎಲೆಕ್ಷನ್ಗಳನ್ನ ಬ್ಯಾನ್ ಆದಮೇಲೆ ಲೀಡರ್ಶಿಪ್ ಬೆಳೆಯೋದು ಭಾಳ ತೊಂದರೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾಯಕರುಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರು ಮೆಂಬರ್ಶಿಪ್ನ ತೆಗೆದುಕೊಂಡು ಬಂದಿದ್ದಾರೆ. ಪ್ರಧಾನಮಂತ್ರಿಗಳ ನಾಗರಿಕ ನೆರವು ಮತ್ತು ತುರ್ತು ಪರಿಸ್ಥಿತಿ ಪರಿಹಾರ ಆರೋಗ್ಯ ಸೌಲಭ್ಯಗಳಿಗೆ ಹೆಚ್ಚುವರಿಯಾಗಿ ಮೀಸಲಾದ 162 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಆಮ್ಲಜನಕ ಉತ್ಪಾದನಾ ಘಟಕ ಸ್ಥಾಪಿಸಲು 201,58,00,000 ರೂಪಾಯಿ ನಿಗದಿಪಡಿಸಿದೆ. ಕೋವಿಡ್-19ರ ಮಧ್ಯಮ ಮತ್ತು ತೀವ್ರವಾದ ಪ್ರಕರಣಗಳನ್ನು ನಿರ್ವಹಿಸಲು ಜೊತೆಗೆ ಇತರ ವೈದ್ಯಕೀಯ ಪರಿಸ್ಥಿತಿ ಎದುರಿಸಲು ತಡೆರಹಿತ ಆಮ್ಲಜನಕ ಪೂರೈಕೆ ಅಗತ್ಯವಿರುವ ಹಿನ್ನೆಲೆಯಲ್ಲಿ ಈ ಘಟಕಗಳ ಸ್ಥಾಪನೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 18,088 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿನ ಪ್ರಕರಣಗಳ ಒಟ್ಟು ಸಂಖ್ಯೆ 1,03,74,932ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,27,546 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ 2.19ಕ್ಕೆ ಇಳಿಕೆಯಾಗಿದೆ. ಒಟ್ಟು 99,97,272 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ 96.36ರಲ್ಲಿದೆ. ದೇಶದಲ್ಲಿ ಈವರೆಗೆ 150,114 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 815 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,23,353ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,377 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 915,079ಕ್ಕೆ ತಲುಪಿದೆ. ನಿನ್ನೆ 8 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 12,118ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 9,637 ಸಕ್ರಿಯ ಪ್ರಕರಣಗಳಿವೆ.
194 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 1,23,067 ಮಾದರಿ ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,41,96,065 ಮಂದಿಗೆ ಕೊರೋನಾ ಪತ್ತೆ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 393 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 390,348ಕ್ಕೆ ಏರಿಕೆಯಾಗಿದೆ. ನಿನ್ನೆ 931 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 379,867ಕ್ಕೆ ಏರಿಕೆಯಾಗಿದೆ. ಸದ್ಯ 6,147 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ಒಬ್ಬರು ಮೃತಪಟ್ಟಿರುವುದು ಸೇರಿದಂತೆ ಒಟ್ಟು 4,333 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. ದೇಶಾದ್ಯಂತ ಇದುವರೆಗೆ ಒಟ್ಟು 17,74,63,405 COVID-19 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ಈ ಪೈಕಿ ನಿನ್ನೆ ಒಂದೇ ದಿನ 9,31,408 ಮಾದರಿಗಳ ಪರೀಕ್ಷೆ ಮಾಡಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಎರಡ್ ಸಾಲಿನ ರಾಜ್ಯ ಮಟ್ಟದ ಗಳಗನಾಥ ಸಾಹಿತ್ಯ ಮತ್ತು ರಾಜಪುರೋಹಿತ ಸಂಶೋಧಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೆಳಗಾವಿಯಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾಹಿತಿ ಮಾಲತಿ ಪಟ್ಟಣಶೆಟ್ಟಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಎಂ ರಾಮಚಂದ್ರೇಗೌಡ ಮತ್ತು ಹಿರಿಯ ಬರಹಗಾರ ಪ್ರೊಫೆಸರ್ ದುಷ್ಕಂತ ನಾಡಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಾಹಿತ್ಯ ಕ್ಷೇತ್ರದ ಸೇವೆಗಾಗಿ ಬಾಳಾ ಸಾಹೇಬ ಲೋಕಾಪುರ ಅವರಿಗೆ ಗಳಗನಾಥ ಸಾಹಿತ್ಯ ಪ್ರಶಸ್ತಿ ಹಾಗೂ ಇತಿಹಾಸ ಕ್ಷೇತ್ರದ ಸೇವೆಗಾಗಿ ಸಂಶೋಧಕಿ ಡಾಕ್ಟರ್ ಹನುಮಾಕ್ಷಿ ಗೋಗಿಯವರಿಗೆ ರಾಜಪುರೋಹಿತ ಸಂಶೋಧಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬಳಿಕ ಸಾಹಿತಿ ಮಾಲತಿ ಪಟ್ಟಣಶೆಟ್ಟಿ ಲೇಖಕರಾಗಲು ಬಯಸುವವರು ಆಳವಾದ ಸಾಮಾಜಿಕ ಅನುಭವದ ವಿದ್ವತ್ತನ್ನು ಹೊಂದಿರಬೇಕು ಎಂದು ಅಭಿಪ್ರಾಯಪಟ್ಟರು. ವಿದ್ವಾಂಸರು ಪರಿಶ್ರಮ ಇಲ್ಲದೆ ಯಾವುದು ಬಂದರು? ನಿಷ್ಠೆ, ಪರಿಶ್ರಮ, ಅಭ್ಯಾಸ, ಆಮೇಲೆ ಪ್ರೀತಿ, ಇವೆಲ್ಲ ಒಂದು ಗಟ್ಟಿ ಸ್ವರೂಪ ಒಳಗೊಂಡಂತಹ ಒಂದು ಸ್ವರೂಪ ಅಂದ್ರೆ. ಕುಲಪತಿ ಎಂ ರಾಮಚಂದ್ರೇಗೌಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಳಗನಾಥರ ಸೇವೆ ಗಣನೀಯವಾದದ್ದು, ಹಾಗೆಯೇ ಇತಿಹಾಸ ಸಂಶೋಧನೆಯಲ್ಲಿ ರಾಜಪುರೋಹಿತರ ಸೇವೆ ಅವಿಸ್ಮರಣೀಯ ಎಂದರು. ನಾವು ನೋಡಿ ಹಾಗೂ ಸಾಂಸ್ಕೃತಿಕ ಅನನ್ಯತೆಯನ್ನು 20ನೇ ಶತಮಾನದ ಆರಂಭದಲ್ಲಿ ತೋರಿಸಿಕೊಟ್ಟಿರುವವರು, ಅವರು ಕರ್ನಾಟಕದ ಚರಿತ್ರೆಯ ಪುನರಾಚರಣೆಗೆ ನೀಡಿದ ಕೊಡುಗೆ ಶ್ಲಾಘನೀಯವಾದದ್ದು. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಸಹಯೋಗದಲ್ಲಿ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹಮ್ಮಿಕೊಂಡಿರುವ 7ನೇ ಹಕ್ಕಿ ಹಬ್ಬಕ್ಕೆ ಶಾಸಕ ಎನ್ ಮಹೇಶ್ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಸಂದೀಪ್ ದವೆ, ನಗರ ಪ್ರಾದೇಶಿಕ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್, BRT ಹುಲಿ ಸಂರಕ್ಷಿತ ಉಪಾರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಜಯ್ ಮಿಶ್ರಾ ವಿವಿಧ ಜಾತಿಯ ಪಕ್ಷಿ ಸಂಕುಲಗಳ ಬಗ್ಗೆ ಜನರಲ್ಲಿ ಹೆಚ್ಚು ಸಂವೇದನಾಶೀಲಗೊಳಿಸುವ ಮೂಲಕ ಪಕ್ಷಿ ವೀಕ್ಷಣೆಯನ್ನು ಉತ್ತೇಜಿಸುವುದು ಈ ಕಾರ್ಯಕ್ರಮದ ಮುಖ್ಯ ಗುರಿ ಎಂದರು. ಇದು ಟ್ರೆಕಿಂಗ್ ರೂಟ್ಸ್ ಅಲ್ಲಿ ಅಂದ್ರೆ ತುಂಬಾ ಸರ್ಕಾರಕ್ಕೆ ದಯ ಬರುತ್ತೆ ಮತ್ತು ಜನಗಳಿಗೆ ತುಂಬಾ ಅನುಕೂಲ ಆಗಿದೆ. ಈ ತರ ಮತ್ತು ನಮ್ಮ myecotrip.com ಅಂತ ಒಂದು ನಮ್ಮ ವೆಬ್ಸೈಟ್ ಇದೆ, ಅದರಲ್ಲೆಲ್ಲ ಮಾಹಿತಿ ಇರ್ತದೆ, ಬುಕಿಂಗ್ ಮಾಡಬಹುದು, ನೀವು ಹೋಗ್ಬೋದು, ಅದು ಒಂದು ಮುಖ್ಯ. ಬಳಿಕ ಸುದ್ದಿಗಾರರೊಂದಿಗೆ ಎನ್ ಮಹೇಶ್, 3 ದಿನಗಳು ನಡೆಯುವ ಈ ಹಕ್ಕಿ ಹಬ್ಬದಲ್ಲಿ ಪಕ್ಷಿಗಳ ಸಂಖ್ಯೆಯನ್ನು ಗುರುತಿಸುವ ಕಾರ್ಯ ಮಹತ್ವದ್ದಾಗಿದೆ ಎಂದು ತಿಳಿಸಿದರು.
ಪ್ರಾಣಿ ಪಕ್ಷಿಗಳ ಮರ ಗಿಡಗಳನ್ನ ಕಾಪಾಡೋದ್ರ ಜೊತೆಗೆ ಅವುಗಳನ್ನ ಇಲ್ಲಿವರೆಗೆ ತಲತಲಾಂತರದಿಂದ ಕಾಪಾಡ್ಕೊಂಡು ಬಂದಿರತಕ್ಕಂತ ಸೋಲಿಗ ಸಮುದಾಯವನ್ನು ಕೂಡ ಕಾಪಾಡುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಕೋಲಾರ ಮೂಲದ ಬೆಂಗಳೂರಿನ ರೈತ ರಾಜಪ್ಪ ಎಂಬುವರು ಜೇನು ಕೃಷಿಯನ್ನು ವೃತ್ತಿಯನ್ನಾಗಿಸಿಕೊಂಡು ಅದರಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಕರ್ನಾಟಕ ಜೇನು ಸಾಗಾಣಿಕಾ ಕೇಂದ್ರ ಕರ್ನಾಟಕ ಅಪೇರಿಯರ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಶುದ್ಧ ಜೇನುತುಪ್ಪ ತಯಾರಿಸುವುದರ ಜೊತೆಗೆ ಜೇನು ಕೃಷಿಗೆ ಬೇಕಾಗುವ ಬಾಕ್ಸ್ಗಳನ್ನು ಮನೆಯಲ್ಲೇ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರಾಜಪ್ಪ, ತಾವು ತೋಟಗಾರಿಕಾ ಇಲಾಖೆಯಿಂದ 3 ತಿಂಗಳು ಜೇನು ಕೃಷಿ ಬಗ್ಗೆ ತರಬೇತಿ ಪಡೆದಿದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಜೇನು ಸಂಗ್ರಹಿಸಿ ಬಳಿಕ ಬಾಕ್ಸ್ಗೆ ಇಟ್ಟರೆ 15-20 ದಿನಗಳಲ್ಲಿ ಜೇನುತುಪ್ಪ ದೊರೆಯುತ್ತದೆ ಎಂದು ತಿಳಿಸಿದರು. ಕಂಪ್ನಿ ಮಾಡ್ಕೊಂಡಿದ್ದೀವಿ ಕರ್ನಾಟಕ ಐಪೇರಿಸ್ ಅಂತೇಳಿ, ಮತ್ತು ಈ ಜೇನುತುಪ್ಪ ಎಲ್ಲ ಪ್ಯಾಕ್ ಮಾಡಿ ಅಂಗಡಿಗೆ ಕಳಿಸೋದು, ಮತ್ತು ಮನೆ ಹತ್ರನೂ ಬರ್ತಾರೆ, ಮತ್ತು ಕೃಷಿ ಮೇಳ ಮತ್ತು ಲಾಲ್ ಬಾಗಲದ ಫ್ಲವರ್ ಶೋ ಇಂಥದಕ್ಕೆಲ್ಲ ತಿಂಗಳು ಅಲ್ಲಿ ಮಾರಾಟಕ್ಕೆ ಮಾಡಿಕೊಂಡು ಅದರಲ್ಲಿ ಜೀವನ ಚೆನ್ನಾಗಿ ಲಾಭ ಐತೆ, ಚೆನ್ನಾಗಿ ಮಾಡ್ತಾಯಿದ್ವಿ. ಅಲ್ಲಿಂದ ಮತ್ತೆ ಹಂಗೆ ಮೈಗ್ರೇಟ್ರಿ ಮಾಡ್ತಾಯಿದ್ದೆ, ಮೈಗ್ರೇಟ್ರಿ ಬಾಗಮಂಡಲ ಬಾಗಲಕೋಟೆ ಈ ಕಡೆಲ್ಲ ಎಲ್ಲೆಲ್ಲಿ ಹೂವು ಇರುತ್ತೆ ಎಲ್ಲ ಫೀಲ್ಡ್ ನೋಡಿಕೊಂಡು ಹೂವು ತಂದು ಇದು ಮಾಡಿಕೊಂಡು ಮತ್ತು ಬೆಂಗಳೂರಲ್ಲಿ ತಂದಿಟ್ಕೊಂಡು ನಾನು ಪ್ರೊಸೆಸ್ ಮಾಡ್ತೇವೆ. ಪ್ರೊಸೆಸ್ ಮಾಡಿ ಬಾಟ್ಲ್ ಪ್ಯಾಕಿಂಗ್ ಮಾಡಿ. ರಾಜಪ್ಪ ಅವರ ಪತ್ನಿ ಗೀತಾ ತೋಟಗಾರಿಕಾ ಇಲಾಖೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ಸಹಕಾರದಿಂದ ರಾಜ್ಯದ ವಿವಿಧೆಡೆ ಸ್ಥಳಾಂತರ ಜೇನು ಕೃಷಿ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಜೇನು ಪೆಟ್ಟಿಗೆಗಳನ್ನ ಮತ್ತು ಜೇನು ಕುಟುಂಬಗಳನ್ನ ಸರಬರಾಜು ಮಾಡೋದಾಗಲಿ, ಮತ್ತು ಅರಣ್ಯ ಇಲಾಖೆಗೆ ಟೆಂಡರ್ ಮಾಡಿಕೊಂಡು ಅಲ್ಲಿ ಅವರು ಸಹಾಯದಿಂದ ನಾವು ಅಲ್ಲಿ ಕಾಡಿನಲ್ಲಿ ವಾಸ ಮಾಡುವಂಥ ಏನು ಟ್ರೈಬರ್ಸ್ ಯಾರಿರ್ತಾರೆ ಅವ್ರಿಗೆ ಒಳ್ಳೆಯ ಗುಣಮಟ್ಟದ ಜೇನು ಪೆಟ್ಟಿಗೆಗಳನ್ನ ಸರಬರಾಜು ಮಾಡೋದಾಗಲಿ, ಇಂಥ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಾ ಇರೋರು ನಾವು. ನಮ್ಮ ವೃತ್ತಿ ಅಂದರೆ ಜೇನು ಕೃಷಿ. ಉತ್ತರ ಪಶ್ಚಿಮ ಭಾರತದ ಬಹುತೇಕ ಭಾಗಗಳಲ್ಲಿ ಇನ್ನೂ 4 ದಿನಗಳಲ್ಲಿ ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇಂದು ಬೆಳಗ್ಗೆ ಸಾಧಾರಣ ಮಳೆಯಾಗಿದ್ದು ಎನ್ಸಿಆರ್ ಪ್ರದೇಶದಲ್ಲಿ ಮಂಜು ಕವಿದ ವಾತಾವರಣವಿದೆ. ಉತ್ತರ ಭಾರತದ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಲೇ ಲದಾಖ್ನಲ್ಲಿ ಉಷ್ಣಾಂಶ ಅತ್ಯಂತ ಕಡಿಮೆಯಾಗಿದ್ದು ಜನಜೀವನ ಬಾಧಿತವಾಗಿದೆ. ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಜನವರಿ 8ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಈ ಹಿನ್ನೆಲೆಯಲ್ಲಿ ಕರಾವಳಿ ಹಾಗೂ ಮಲೆನಾಡು ಭಾಗದ ಕೆಲ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಹಳದಿ ಅಲರ್ಟ್ ಘೋಷಣೆ ಮಾಡಿದೆ. ಡೋಡಾ ಜಿಲ್ಲೆ ಮೇ ಭಾರಿ ಬರ್ಫಬಾರಿ ಹೋ ರಹಿ ಹೈ. लेह और लद्दाख में भी कड़ाके की ठंड ने लोगों के लिए मुश्किलें बढ़ा दी हैं. प्रशासन ने सड़कों को साफ करने का काम शुरू. ಆಸ್ಟ್ರೇಲಿಯಾದಲ್ಲಿ ನಾಳೆಯಿಂದ ಸಿಡ್ನಿಯಲ್ಲಿ ಆರಂಭವಾಗಲಿರುವ 3ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಆಡಲು ರೋಹಿತ್ ಶರ್ಮಾ, ವೃಷಭ್ ಪಂತ್, ಶುಭ್ಮನ್ ಗಿಲ್, ಪೃಥ್ವಿ ಶಾ ಮತ್ತು ನವದೀಪ್ ಶೈನಿ ಅವರಿಗೆ ಅನುಮತಿ ನೀಡಲಾಗಿದೆ. ಈ ಆಟಗಾರರು ಪ್ರವಾಸದ ವೇಳೆ ಕೋವಿಡ್ ಹಿನ್ನೆಲೆಯಲ್ಲಿ ವಿಧಿಸಲಾಗಿರುವ ಜೈವಿಕ ಶಿಷ್ಟಾಚಾರ ಉಲ್ಲಂಘಿಸಿದ ಆರೋಪ ಎದುರಿಸುತ್ತಿದ್ದಾರೆ. ಅವರೆಲ್ಲರಿಗೂ ಈಗ ಸಿಡ್ನಿ ಟೆಸ್ಟ್ನಲ್ಲಿ ಆಡಲು ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ ಅಭ್ಯಾಸದ ವೇಳೆ ಗಾಯಗೊಂಡಿರುವ ಭಾರತ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಲೋಕೇಶ್ ರಾಹುಲ್ ಮುಂದಿನ 2 ಟೆಸ್ಟ್ ಪಂದ್ಯಗಳಿಂದ ಹೊರಬಿದ್ದಿದ್ದಾರೆ. ಅವರು ಸಂಪೂರ್ಣ ಚೇತರಿಸಿಕೊಳ್ಳಲು 3 ವಾರಗಳ ಕಾಲಾವಕಾಶ ಬೇಕಾಗುತ್ತದೆ ಎಂದು ಬಿಬಿಸಿಐ ಹೇಳಿದೆ. ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯಲ್ಲಿ ರಾಹುಲ್ಗೆ ಆಡಲು ಅವಕಾಶವೇ ದೊರೆತಿಲ್ಲ. ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 113 ಅಂಕಗಳ ಏರಿಕೆಯೊಂದಿಗೆ 48,551 ರಲ್ಲಿತ್ತು.
ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಸಹ 39 ಅಂಕಗಳ ಏರಿಕೆಯೊಂದಿಗೆ 14,238 ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬ್ರಿಟನ್ನಲ್ಲಿ ಲಾಕ್ಡೌನ್, ರೂಪಾಂತರಿ ಕೊರೋನಾ ತೀವ್ರ, ಗಣರಾಜ್ಯೋತ್ಸವಕ್ಕೆ ಜಾನ್ಸನ್ ಗೈರು. 13ಕ್ಕೆ ಫಸ್ಟ್ ಡೋಸ್, ಲಸಿಕೆ ನೀಡಿಕೆಗೆ ದಿನಾಂಕ ಫಿಕ್ಸ್. 13ರಿಂದ ಆದ್ಯತಾ ವಲಯಕ್ಕೆ ವಿತರಣೆ. 12 ಭಾಷೆಗಳಲ್ಲಿ ಎಸ್ಎಂಎಸ್ ರವಾನೆ. ಡಿಜಿ ಲಾಕರ್ನಲ್ಲಿ ಪ್ರಮಾಣ ಪತ್ರ. ಹಕ್ಕಿ ಜ್ವರ, ರಾಜ್ಯದಲ್ಲೂ ಮುನ್ನೆಚ್ಚರಿಕೆ ಕ್ರಮ. ಕೇರಳದ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲು ಸೂಚನೆ. ಶಾಲೆ ಕಾಲೇಜಲ್ಲಿ ಏರುತ್ತಿದೆ ಹಾಜರಿ, ಕೊರೋನಾ ಆತಂಕ ಬಿಟ್ಟು ಶಿಕ್ಷಣದ ಕಡೆ ವಿದ್ಯಾರ್ಥಿಗಳ ಗಮನ. ಆರ್ಥಿಕ ಸ್ಥಿತಿ ಚೇತರಿಕೆ, ತೆರಿಗೆ ಸಂಗ್ರಹ ಏರಿಕೆ, ರಾಜ್ಯ ಸಹಜ ಸ್ಥಿತಿಯತ್ತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜನವರಿ 29ರಿಂದ ಸಂಸತ್ ಕಲಾಪ, ಫೆಬ್ರವರಿ 1ಕ್ಕೆ ಬಜೆಟ್. ವಿಸ್ತರಣೆ ಪುನರ್ರಚನೆ ಹಗ್ಗ ಜಗ್ಗಾಟ. ಜನವರಿ 15ಕ್ಕೆ ಅಮಿತ್ ಶಾ ರಾಜ್ಯಕ್ಕೆ ಆಗಮನ. ಸಂಕ್ರಾಂತಿ ಬಳಿಕ ಸಂಪುಟದ ಸ್ಪಷ್ಟ ಚಿತ್ರಣ. ರೈತರ ಮನೆ ಬಾಗಿಲಿಗೆ ಬರಲಿದೆ ಕೃಷಿ ಸಂಜೀವಿನಿ. ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಕ್ಕೆ ನಾಳೆ ಸಿಎಂ ಬಿಎಸ್ವೈ ಚಾಲನೆ. ಪಡಿತರ ಕೇಂದ್ರಗಳಲ್ಲಿ ಉಪ್ಪು, ಎಣ್ಣೆ, ಸೋಪು, ಸಚಿವ ಕೆ ಗೋಪಾಲಯ್ಯ ಘೋಷಣೆ. ಮಯಾಂಕ್ ಬದಲು ರೋಹಿತ್, ಟೆಸ್ಟ್ ಸರಣಿ ಸೈನಿ ಶಾರ್ದುಲ್ ಠಾಕೂರ್ ಅವರಲ್ಲಿ ಒಬ್ಬರು ಕಣಕ್ಕಿಳಿಯುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 29ರಿಂದ ಫೆಬ್ರವರಿ 15ರವರೆಗೆ ಮೊದಲ ಹಂತದ ಕೇಂದ್ರ ಬಜೆಟ್ ಅಧಿವೇಶನ. ಪ್ರಮುಖ ವಿಷಯಗಳ ಚರ್ಚೆ, ಮಸೂದೆಗಳ ಮಂಡನೆ. ಪ್ರಹ್ಲಾದ್ ಜೋಶಿ. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020ಕ್ಕೆ ರಾಜ್ಯಪಾಲರ ಅಂಕಿತ. ನಿಯಮ ಉಲ್ಲಂಘನೆಗೆ 3 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ. ಹಲವು ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಆತಂಕ. ಶಂಕೆ ಇದ್ದಲ್ಲಿ ಪಕ್ಷಿಗಳ ಕಣ್ಗಾವಲು, ಮೇಲ್ವಿಚಾರಣೆ ಹೆಚ್ಚಿಸಲು ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸೂಚನೆ. ಪ್ರಯಾಣ ದರ ಹೆಚ್ಚಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ. ಈ ಕುರಿತ ವರದಿಗಳು ಆಧಾರರಹಿತ. ಭಾರತೀಯ ರೈಲ್ವೆ ಪ್ರಕಟಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:30 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.